ಕಾವೇರಿ ಹೋರಾಟದಲ್ಲಿ ಕರವೇ ಅಧ್ಯಕ್ಷರು ನಾರಾಯಣ ಗೌಡರು ಕೆಪಿಸಿಸಿ ಕಚೇರಿಗೆ ಹೋಗಿ ಬಂದ್ರು ಸರ್. ನೋಡ್ರಿ ಅವೆಲ್ಲ ಬುಕ್ ಅದು ಏನತ್ತಾರಲ್ಲ ಅವೆಲ್ಲ ಹಿಂಗಾಗಿನೇ ಇವತ್ತು ಎಲ್ಲೇ ಅಸ್ತಿತ್ವದಲ್ಲಿ ಉಳಿದದ. ಇದು ಕೆಲವೊಂದು ಸಂಘಟನೆಗಳು ಏನಾಗ್ಬಿಟ್ಟವು ಕೆಲವೊಂದು ಬರೇ ಏನತ್ತಾರಲ್ಲ ಒಂದು 10 ಮಂದಿ ತಗೋದು ಒಂದು ಜೆಂಡಾ ಇಡೋದು. ನೀವು ಪಾಪ ಏನು ಮಾಡ್ತೀರಿ ಚಾನಲ್ದವರು ಏನೇ ಹಾಳಾಗಿ ಹೋಗಲಿ ಕರ್ನಾಟಕ ಇತ್ರ ಸಲಗ ಹೋರಾಟ ಮಾಡ್ತಾರೆ ಅವ್ರನ್ನಿಟ್ಟು ಹೀರೋ ಮಾಡ್ಬೇಕತ್ತೀರಿ ಅವು ಹೀರೋ ಆಗೋದಿಲ್ಲ. ಅವು ತಮ್ಮ ಬುದ್ಧಿ ತಂತು ಯಾಕಂದ್ರೆ ಅವ್ರದ್ದು ದೊಡ್ಡ ಕೆಲವೊಂದು ಸಂಘಟನೆ ಲೀಡರ್ಗಳು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ದಂಧಾದ ಇವರೆಲ್ಲ ಮಿನಿಸ್ಟರ್ ಮನೆಗೆ ಇರ್ತಾರೆ. ನೀವು ನೋಡಿರ್ಬೇಕಾದ್ರೆ ಮುಂಜಾನೆ ಹೋಗಿ ನೀವು ಟಿ ವಿಯವ್ರಿಗೆ ಹಿಡೀರಿ ಮಂತ್ರಿಗಳು ಇವರೆಲ್ಲ ಹೋರಾಟ ಮಾಡ್ತೀನಿ ಅಂದ್ರೆ ಅವ್ರ ಮನೆಗೆ ಇರ್ತಾರೆ. ಸಿ ಎಮ್ ಮನೆಯಾಗ ಡಿ ಸಿ ಎಮ್ ಮನೆಯಾಗ ಇರ್ತಾರೆ. ಡಿ ಸಿ ಎಮ್ಗೆ ಜೈಲಿನಿಂದ ಬಿಟ್ಟ ಮ್ಯಾಗ ಮಾತಾಡ್ಸಲಿಕ್ಕೆ ಹೋಗ್ತಾರಪ್ಪ ಇವರು ಏನೋ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ಯಾವುದೋ ಒಂದು ಪಾಕಿಸ್ತಾನ ಜೋಡ ಯುದ್ಧ ಗೆದ್ದು ಬಂದವ್ರ ಅವ್ರ ಮನೆ ಮಾತಾಡ್ಸಕ್ಕೆ ಹೋಗುವ ಎದಕ್ಕೆ ಹೋಗಿದ್ದವನ ಜೈಲಿಗೆ ಕರಪ್ಷನ್ನ ಕರಪ್ಷನ್ ಇತ್ತು ಅವ್ರ ಮನೆಗೆ ನೀವು ಹೋಗ್ತೀರ ಅಂದ್ರೆ ನಿಮ್ದು ಏನು ನೈತಿಕತೆ. ಜಗದೀಶ್ ಶೆಟ್ಟರ್ ನೇತೃತ್ವ ಕಾವೇರಿ ಹೋರಾಟದಲ್ಲಿ ಕರವೇ ಅಧ್ಯಕ್ಷರು ನಾರಾಯಣ ಗೌಡರು ಕೆ ಪಿ ಸಿ ಸಿ ಕಚೇರಿಗೆ ಹೋಗಿ ಬಂದರು ಸರ್. ನೋಡ್ರಿ ಅವೆಲ್ಲ ಬುಕ್ ಅದು ಏನತ್ತಾರಲ್ಲ ಅವೆಲ್ಲ ಹಿಂಗಾಗಿನೇ ಇವತ್ತು ಎಲ್ಲೇ ಅಸ್ತಿತ್ವದಲ್ಲಿ ಉಳಿದದ. ಇದು ಕೆಲವೊಂದು ಸಂಘಟನೆಗಳು ಏನಾಗ್ಬಿಟ್ಟವು ಕೆಲವೊಂದು ಬರೇ ಏನತ್ತಾರಲ್ಲ ಒಂದು 10 ಮಂದಿ ತಗೋದು ಒಂದು ಜೆಂಡಾ ಇಡೋದು. ನೀವು ಪಾಪ ಏನು ಮಾಡ್ತೀರಿ ಚಾನಲ್ದವರು ಏನೇ ಹಾಳಾಗಿ ಹೋಗಲಿ ಕರ್ನಾಟಕ ಇತ್ರ ಸಲಗ ಹೋರಾಟ ಮಾಡ್ತಾರೆ ಅವ್ರನ್ನಿಟ್ಟು ಹೀರೋ ಮಾಡ್ಬೇಕತ್ತೀರಿ ಅವು ಹೀರೋ ಆಗೋದಿಲ್ಲ. ಅವು ತಮ್ಮ ಬುದ್ಧಿ ತಂತು ಯಾಕಂದ್ರೆ ಅವ್ರದ್ದು ದೊಡ್ಡ ಕೆಲವೊಂದು ಸಂಘಟನೆ ಲೀಡರ್ಗಳು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ದಂಧಾದ ಇವರೆಲ್ಲ ಮಿನಿಸ್ಟರ್ ಮನೆಗೆ ಇರ್ತಾರೆ. ನೀವು ನೋಡಿರ್ಬೇಕಾದ್ರೆ ಮುಂಜಾನೆ ಹೋಗಿ ನೀವು ಟಿ ವಿಯವ್ರಿಗೆ ಹಿಡೀರಿ ಮಂತ್ರಿಗಳು ಇವರೆಲ್ಲ ಹೋರಾಟ ಮಾಡ್ತೀನಿ ಅಂದ್ರೆ ಅವ್ರ ಮನೆಗೆ ಇರ್ತಾರೆ. ಸಿ ಎಮ್ ಮನೆಯಾಗ ಡಿ ಸಿ ಎಮ್ ಮನೆಯಾಗ ಇರ್ತಾರೆ. ಡಿ ಸಿ ಎಮ್ಗೆ ಜೈಲಿನಿಂದ ಬಿಟ್ಟ ಮ್ಯಾಗ ಮಾತಾಡ್ಸಲಿಕ್ಕೆ ಹೋಗ್ತಾರಪ್ಪ ಇವರು ಏನೋ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ಯಾವುದೋ ಒಂದು ಪಾಕಿಸ್ತಾನ ಜೋಡ ಯುದ್ಧ ಗೆದ್ದು ಬಂದವ್ರ ಅವ್ರ ಮನೆ ಮಾತಾಡ್ಸಕ್ಕೆ ಹೋಗುವ ಎದಕ್ಕೆ ಹೋಗಿದ್ದವನ ಜೈಲಿಗೆ ಕರಪ್ಷನ್ನ ಕರಪ್ಷನ್ ಇತ್ತು ಅವ್ರ ಮನೆಗೆ ನೀವು ಹೋಗ್ತೀರ ಅಂದ್ರೆ ನಿಮ್ದು ಏನು ನೈತಿಕತೆ. ಜಗದೀಶ್ ಶೆಟ್ಟರ್ ನೇತೃತ್ವ